ಹೌದು ಹೌದು, ನಿಮ್ಮ ಮಗ ಮದ್ರಾಸ್ಗೆ ಹೋಗಿದ್ಲು, ಅವಳಿಗೆ ಮದ್ರಾಸ್ ಅಂದ್ರೆ ತುಂಬ ಇಷ್ಟ. ಆ ಮದ್ರಾಸಲ್ಲಿ ಸಮುದ್ರ ಇದೆ, ಸಮುದ್ರದಲ್ಲಿ ಮೀನಿದೆ, ಮೀನು ಈಜುತ್ತೆ. ಸಮುದ್ರನ ಅಲ್ಲ ಗುರುಗಳೇ, ಅಮ್ಮ ಸಮುದ್ರ ನೋಡೋಕೆ ಮದ್ರಾಸ್ಗೆ ಹೋಗಿದ್ಲ. ಓ ಅಲ್ಲ ಕಣ, ಸಮುದ್ರ ಯಾರಿಗಿಷ್ಟ ಆಗಲ್ಲ ಹೇಳೋ? ನಿನಗಿಷ್ಟ ಆಗಲ್ವಾ? ನಂಗಿಷ್ಟ ಆಗಲ್ವಾ? ಕಾವ್ಯಂಗೆ ಇಷ್ಟ ಆಗಲ್ವಾ? ಗುರುಗಳೇ, ನೀವು ಊಟ ಆಯ್ತಾ ಅಂದರೆ ಮುಂಡಾಸು 30 ಮಳ ಅನ್ನೋ ರೀತಿನ ಮಾತಾಡ್ತೀರ. ಅಲ್ಲ ಗುರುಗಳೇ, ಅಮ್ಮ ಮದ್ರಾಸ್ಗೆ ಹೋಗಿದ್ದು ಸಂಗೀತ ಕಲಿಯೋ ಹುಚ್ಚಿಂದ ಅಲ್ವಾ? ಓಹೋ, ಇದನ್ನೇ ಅಲ್ವಾ ನೀನು ಆವಾಗಿಂದ ಕೇಳ್ತಾ ಇರೋದು? ಹೌದು ಕಿರಣ, ನಿಮ್ಮಮ್ಮ ಸಂಗೀತ ಕಲಿಯಕ್ಕೆ ಅಂತಾನೆ ಮದ್ರಾಸ್ಗೆ ಹೋಗಿದ್ದು. ಅದಕ್ಕೆ ಅಲ್ವಾ ಅವಳನ್ನ ಎಲ್ಲರೂ ಹುಚ್ಚಂದ್ರಾವತಿ ಅನ್ನೋದು? ಹೌದು ಹೌದು, ನಿನಗೆ ವಿಷಯ ತಿಳಿತಲ್ಲ. ಅಲ್ಲ ಗುರುಗಳೇ, ಈ ವಿಷಯನ ನೀವು ಅವತ್ತೇ ನನಗೆ ಹೇಳ್ಬೋದಾಗಿತ್ತಲ್ವಾ? ಸುಮ್ಮನೆ ಯಾಕೆ ಅಂತ ಹೇಳಲಿಲ್ಲ. ಇದ್ರಲ್ಲಿ ಮರ್ಯಾದೆ ಹೋಗುವಂಥದ್ದೇನಿದೆ? ನನಗಿನ್ನೂ ಹೆಮ್ಮೆ ಆಗ್ತಾ ಇದೆ, ಅವಳ ಕೈಲಿ ಆಗದೆ ಇರೋದನ್ನು ನಾನು ಸಾಧಿಸಿ ತೋರಿಸ್ತಾ ಇದ್ದೀನಿ ಅಂತ. ಸದ್ಯದಲ್ಲೇ ನೀನು ದೊಡ್ಡ ಗಾಯಕನಾಗಿ ಹೆಸರು ಮಾಡ್ತೀಯಪ್ಪ. ಗುರುಗಳೇ, ನಿಮ್ಮ ಮಾರ್ಗದರ್ಶನ ನನಗೆ ಬೇಕು. ಅಮ್ಮ ಸಾಧಿಸೋಕೆ ಆಗದೆ ಇರೋ ಗುರಿನ ನಾನು ಸಾಧಿಸಿ ತೋರಿಸ್ಬೇಕು. ನನಗೆ ಆಶೀರ್ವಾದ ಮಾಡಿ. ಏನು ಪುಟ ಇದೆಲ್ಲ? ಹುಡುಗಾಟನ ಹುಡುಕಾಟನ ಒಂದು ಅರ್ಥವಾಗ್ತಾ ಇಲ್ವಲ್ಲೋ? ಹಾಗೆಲ್ಲ ಏನೂ ಇಲ್ಲಪ್ಪ. ಚಂದ್ರಾವತಿ ಆಂಟಿಗೆ ಹುಚ್ಚಿ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ ಅಂತ ನನಗೆ ಗೊತ್ತು. ಇದರಿಂದ ಕಿರಣನ ವಿದ್ಯೆ ಹಾಳಾಗಬಾರ್ದು, ಅದಕ್ಕೆ ನಾನೇ ಈ ನಾಟಕ ಮಾಡಿದೆ. ಆ ದೇವರು ಈ ಪುಟ್ಟ ತಲೆಯಲ್ಲಿ ಎಷ್ಟೆಲ್ಲ ವಿಷಯಗಳನ್ನ ತುಂಬಿದಾನೆ ಅಲ್ವಾ? ಭಾಗತ್ರೆ, ನೀವು ಹೋಗ್ತಾ ಇರಿ. ನಂಗೆ ಆ ಬ್ಯಾಂಕಲ್ಲಿ ಒಂಚೂರು ಕೆಲಸ ಇತ್ತು, ಹೋಗ್ಬೇಕ. ಆ ವೆಂಕಟೇಶ್ ಏನ್ ಮಗ ಪುರೋಹಿತ್ ದಿನೇಶ ಅಲ್ಲಿ ಬರ್ತಿರೋದಲ್ವಾ? ಅವನೇ ಅಲ್ಲ ನಿನ್ ಬ್ಯಾಂಕು ಅಂದ್ರೆ? ನಂಗೆ ಎಲ್ಲ ಗೊತ್ತು ಬಿಡು, ಬೇಜಾರು ಮಾಡ್ಕೊಬೇಡ. ಅಯ್ಯಯ್ಯ, ಮೊಯ್ಯೂರಿ ಮತ್ತೆ ಬೇಜಾರು ಅಂತ ಮಾಡ್ರೆ ಅಲ್ವಾ? ಐತಳ, ನಿನ್ನ ಅದೃಷ್ಟದ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಎಲ್ಲಾದರೂ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಮಾಡಿಯೇ ಬಿಡ್ತೀಯಲ್ಲ. ಹಂಗೆ ಅಂತದ್ದು ಇಲ್ಲದೆ, ಈ ದಿನೇಶ್ನ ಅಪ್ಪಯ್ಯ ವೆಂಕಟೇಶ ಇಲ್ವ, ಅವ್ರು ನಂಗೆ ಭಾರಿ ದೋಸ್ತು. ಅಲ್ಲದೆ ಅವ್ರಿಗೆ ತಾಳ್ಮದ್ಲೆ ಕೂಟ್ದಂಗೆ ಅರ್ಥ ಹೇಳು ಚಟು ಇತ್ತು. ಹಂಗಪ್ಪಕ್ಕೋ ಈ ದಿನೇಶ್ ನಂಗೆ ಭಾರಿ ದೋಸ್ತಿ. ಹಾಗಾಗಿ 100-200 ಕೊಡ್ತಾ ಇರ್ತಾನೆ ಅಂತ ಕಾಣುತ್ತೆ. ಹಾಗಾಗಿ ಈಗ ಅವ್ನು ಗಂಡು ಕೂಡಲೇ ಅತ್ಲ ಹೋಗ್ತೆ ಅಂತ ಅದಕ್ಕೆ ಹೇಳೋದು ಅದೃಷ್ಟ ಅಂತ. ಹಂಗೆ ಅಂಥದ್ದು ಇಲ್ಲದೆ ಅದು ಬರ್ತಾನಿತ್ತು ನಮ್ಗೆ. ಹಾಂ, ಎಂಥದ್ದು ಕಲಾವಿದ್ರ ಬಗ್ಗೆ ಅನುಕಂಪ ಬೇರೆ ಇತ್ತು ಅವನಿಗೆ. ಎಂಥ ಹಂಗಂಗೆ ಹೆಲ್ಪ್ ಮಾಡ್ತಾ. ಹಾಂ, ನಾನು ಬತ್ತೆ. ಹಾಂ ಮಕ್ಕಳೇ, ನೀವು ಹೋಯ್ 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 ದಿನೇಶ. ಓ ಮಕ್ಕಳೇ, ಈ ಮೊದಲೇಗಾರನ ಬುದ್ಧಿ ಒಂದು ಕಲಿಬೇಡಿ. 5-4-20 ದುಡ್ಡು ಅಂದರೆ ತಾಯ್ತಾನೆ, ದೇವ್ರು ಕೊಟ್ಟಿದ್ದು ದುಡ್ಡು. ಬನ್ನಿ, ನಾವು ಹೋಗುವ. ಓಯ್ ದಿನೇಶ, ಓಯ್ ದಿನೇಶ. ಓಹೋಹೋ, ಮೊದ್ಲೇಗ ರೈತ ಅಲ್ರ ಮತ್ತೆ ನಾ ಸಮಾಚಾರ ಅಂತಿಲ್ಲ ಅಂತ ಚಿಕ್ಕ ಮೇಳವನ ಅಲ್ಲಪ್ಪ. ಇದೆ ಹೂವಿನ ಕೋಲ ಮಳೆಗಾಲ ಅಲ್ದ, ಹಂಗಾರ ಒಂದು ಜೀವನ ಹಾಪಕಲ್ಲ. ಅದ ಕಾಲೇಜಿಗೆ ಹೊತ್ತಲ್ಲ ಹೆಣ್ಣು, ಅಕ್ಕ 200 ರೂಪಾಯಿ ಫೀಸ್ ಕಟ್ಟಕ್ಕಿತ್ತು ಮಾರಿನ. ಇದ್ರು ಕೊಡ್ತೀಯ ನೋಡು, ಅದೊಂದು ಬಿಟ್ಟು ಬೇರೆ ಏನಾದರೂ ಇದ್ರೆ ಮಾತಾಡ. ಓಯ್ ಕೆಟ್ಟ ಒಂದು ತುಂಡು ಎರಡು ಅಂತ ಮಾತಾಡ್ರೆ ಹೆಂಗೆ ಮಾರಿನ? ಹೌದು ಆಯ್ತಲ್ಲ, ನಿನಗೆ ಗೊತ್ತೇ ಇದೆ ಎಲ್ಲ ವಾರನೂ ಭಾನುವಾರ. ನೀನು ಹಿಂದೆ ಕಷ್ಟ ಅಂತ ಕೇಳಿದಾಗೆಲ್ಲ ನಾನು ದುಡ್ಡು ಕೊಟ್ಟಿದ್ದೆ. ಈಗ ನನಗೂ ಮದುವೆ ಆಗಿದೆ, ಸಂಸಾರ ಜವಾಬ್ದಾರಿ ಇದೆ, ನನಗೆ ದುಡ್ಡು ಕೊಡೋಕ್ಕಾಗಲ್ಲ. ನಾನು ಬಡವ ಪಾತಿ ಪರದೇಶಿ ಮಾರೇನೆ, ಪಟ್ಟಿ ಗಂಜಿ ಆಯ್ಕ ಮಂಡಿಗೆ ಎಣ್ಣೆ ಆಯ್ಕ ನನಗೆ ಗೊತ್ತಾಯ್ತಲ್ಲ. ನನ್ನ ಹತ್ರ ಕಷ್ಟ ಅಂತ ದುಡ್ಡು ಇಸ್ಕತ್ತೀಯ, ಅದನ್ನ ತಗೊಂಡು ಸೀದಾ ಇಸ್ಪೀಟ್ ಮಂಡ್ಲಕ್ಕೆ ಹೋಗಿ ಅಲ್ಲಿ ಪೂರಾ ದುಡ್ಡು ಕಳ್ಕೊಂಡು ಮನೆಗೆ ಹೋಗಿ ಹೆಂಡತಿ ಮಕ್ಕಳಿಗೆ ಹೊಡಿತೀನಿ. ಇಷ್ಟೇ ಅಲ್ಲ, ಓಹೋ ಯಾರೋ ಹೆಚ್ಚಾಕಿರ ಅಂತ ಕಾಣ್ತು, ಬಹುಶಃ ಭಾಗವತ್ರ ಅಂತ. ಅಲ್ಲ ಆಯ್ತಳ, ಅಂಗಡಿ ಹುಣ್ಣಿ ಕನ್ನಡಿ ಬೇಕನ? ನಾನು ಮದುವೆ ಆದಲ್ಲಿಂದ ತೀರ್ಮಾನ ಮಾಡಿದೆ,
ಇನ್ಮೇಲೆ ನನ್ನಿಂದ ನಿನಗೊಂದು ನಯಾ ಪೈಸೆನೂ ಸಿಗಲ್ಲ, ಅದ್ರ ನಿರೀಕ್ಷೆನೂ ಇಟ್ಕೋಬೇಡ. ಗೊತ್ತಾಯ್ತಾ? ವಾ ವೀರೇಶ್, ಹಂಗ ಮಾಡ, ಹಂಗ ಮಾಡ. ಮದುವೆ ಆದ್ಮೇಲೆ ಬದಲಾದಿಯಲ್ಲ ಮಾಣಿ, ಕಾಣ ಈ ಮದುವೆ ವಿಚಾರನೇ ಇಟ್ಕೊಂಡು ನಿನ್ನೊಂದು ಹೊಂಡ ತೋಡ್ಲ, ನನ್ನ ಹೆಸರು ಐತಾಳನೆಲ್ಲ ತಿಳ್ಕ. ಇನ್ನು ಸಂಸಾರ ನರಕ ದಿನ ಈ ನನ್ನ ಕೆಂಪು ಮುಂಡ ಸ್ಥಳಿಗೆ ಏರ್ತು ಕಾಣ. ಅಲ್ಲಿವರೆಗೆ ಇದಕ್ಕೆ ರಾಜ. ಉತ್ಸವ ಮೂರ್ತಿ ಊರ್ಸುತ್ತಕ್ಕೆ ಆಗ್ಲೇ ಪಲ್ಲಕ್ಕಿ ಮೇಲೆ ಪ್ರತಿಷ್ಠಾಪನೆ ಆಗೋಯ್ತೋ ಏನೋ. ಸದ್ಯ ನಿನ್ನ ಕಲ್ಪನೆ ನಾನಿನ್ನು ಉತ್ಸವ ಮೂರ್ತಿಯ ಕಾಣ್ತಾ ಇದ್ದೀನಲ್ಲ, ಅದೇ ನನ್ನ ಪುಣ್ಯ. ಏನೇ ಅಮ್ಮ ನೀನು, ಅಪ್ಪ ದಿನಾಗ್ಲೂ ಹೊರಡ್ಬೇಕಾದ್ರೆ ಏನಾದ್ರೂ ಒಂದು ಹೇಳ್ದೆ ಆದ್ರೆ ನಿನಗೆ ಸಮಾಧಾನನೇ ಆಗಲ್ಲ. ಹೊಟ್ಟೆ ಒಳಗಿನ ಸಂಕಟ ಹೀಗೆಲ್ಲ ಮಾತಾಡ್ಸತ್ತೆ ಕಣೆ. ನೀನು ಮರಿ ಉತ್ಸವ ಮೂರ್ತಿ, ನಿನಗಿದ್ದೆಲ್ಲ ಹೇಗೆ ಅರ್ಥ ಆಗತ್ತೆ ಹೇಳು? ಏನು ನಿನ್ನ ಸಂಕಟ? ಒಂದ ಎರಡ ಬಂಗಾರದ ತೋಟ ಹಾಳ್ಬಿದ್ದು, ಗದ್ದೆಗೆ ಇನ್ನು ಗೊಬ್ಬರ ಹೊಡಿಸಿಲ್ಲ. ಗದ್ದೆ ತೋಟ ಹಾಳಾಗೋಗಿದ್ರೆ ಮನೆಯಲ್ಲಿ ಬೆಳೆದ ನಿಂತಿರೋ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವ್ರ ಬಗ್ಗೆನೂ ಅಸಡ್ಡೇನಲ್ರಿ ನಿಮ್ಗೆ. ಈಗೇನು ನೀನು ಹೇಳ್ತಿರೋದು? ದಿವ್ಯನ್ ಮದುವೆ ಮಾಡಿಸಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ತಾನೇ ನಿಮ್ ತಗಾದೆ? ನನ್ನ ಮದ್ವೆ ಬಗ್ಗೆ ಯಾರು ಯೋಚನೆ ಮಾಡಬೇಡಿ ಅಂತ ನಾನೀಗಾಗ್ಲೇ ಹೇಳಿದ್ದೀನಲ್ಲ. ನೀನ್ ಹೇಳ್ತೀಯ ಕಣೆ, ನಿನ್ ಮೈನಲ್ಲಿ ಬಿಸಿ ರಕ್ತ ಹರಿತಾ ಇದೆ ನೋಡು, ಅದಕ್ಕೆ ಹೇಳ್ತೀಯ. ಆದ್ರೆ ನಮಗೆ ಕರ್ತವ್ಯ ಅಂತ ಒಂದಿದೆಯಲ್ಲ ಜಾನಕಿ. ನಾನು ಈ ಕರ್ತವ್ಯದಲ್ಲಿ ಹಿಂದೆ ಬಿದ್ದಿಲ್ಲ ಕಣೆ. ಸೋಮಶೇಖರ ಹೆಂಗೆ ಸಂಪೂರ್ಣ ಜವಾಬ್ದಾರಿನ ವಹಿಸಿದ್ದೀನಿ, ಅವನು ನೋಡ್ತಾ ಇದ್ದಾನೆ. ನಾನು ನನ್ನ ಹತ್ರ ಬಂದ ಜಾತಕಗಳನ್ನ ಅವನಿಗೆ ಕೊಡ್ತಾ ಇದ್ದೀನಿ. ಇದೇ ನೀವು ಮಾಡ್ತಾರೋ ತಪ್ಪು. ಸೋಮಶೇಖರ ಒಂಥರ ಹಳೆ ಗಾಯ ಇದ್ದಂಗೆ, ಮಾಯತಾರ ಗಾಯನ ಪುನಃ ತೆರ್ಕೊಂಡು ಎತ್ತ ಕೆಲಸ ಮಾಡ್ತಾ ಇದೀರ. ಈ ಪ್ರಪಂಚ ಅನ್ನೋದು ನಿಂತಿರೋದು ನಂಬಿಕೆಯನ್ನು ಸತ್ತಿದ ಮೇಲೆ. ಮನುಷ್ಯರ ಮೇಲೆ ನಾವು ನಂಬಿಕೆ ಇಡಬೇಕು. ಮನುಷ್ಯರಲ್ಲಿ ನಂಬಿಕೆ ಇಡಬೇಕು ಸರಿಯಪ್ಪ, ಆದ್ರೆ ನೀನ್ ಈ ವಿಷಯದಲ್ಲಿ ನಂಬಿಕೆ ಇಟ್ಟಿರೋದು ಮನುಷ್ಯ ರೂಪದಲ್ಲಿರೋ ಆ ನಸ್ಕು ನೀನ. ಕಾವ್ಯ ಹೌದಪ್ಪ, ಸೋಮಶೇಖರ್ ಚಿಕ್ಕಪ್ಪ ಕೊಳಕು ಮನಸ್ಸಿನ ಮೃಗ. ಯಾಕೋ ನೀನ್ ಈ ವಿಚಾರದಲ್ಲಿ ತಪ್ಪು ಮಾಡ್ತಿದ್ಯಾ? ನೋಡಿದ್ರ ನೀವು ಮುದ್ದಿನ ಮಗಳ ಸರ್ಟಿಫಿಕೇಟ್ ಕೊಟ್ಮೇಲೆ ಇನ್ನೂ ಏನಾದರೂ ಪ್ರಮಾಣ ಬೇಕಾ? ಹೌದಪ್ಪ, ಎಲ್ಲ ವಿಚಾರದಲ್ಲೂ ನಾನು ನಿನ್ನ ಪರ, ಆದರೆ ಈ ವಿಚಾರದಲ್ಲಿ ಮಾತ್ರ ಅಲ್ಲ. ಯಾಕೆ ಕಾವ್ಯ, ಸೋಮಶೇಖರ್ ಚಿಕ್ಕಪ್ಪ ನಿನಗೇನು ಮಾಡಿದ್ರು? ನನಗಲ್ಲ, ನಮ್ಮ ಮನೆಗೆ ಮಾಟ ಮಾಡಿಸೋ ಕದೀಮ ಅವನು. ಅಕ್ಕ, ಒಂದಕ್ಕೊಂದು ಸಂಬಂಧ ಇಲ್ಲದೆ ಏನೇನೋ ಮಾತಾಡ್ತೀಯಲ್ಲೇ. ಸಂಬಂಧ ಎಲ್ಲಿ ಹೇಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ವಿಷಯದಲ್ಲೂ ಅಪ್ಪನ ಪರ ನಿಲ್ಲೋ ನೀನು, ಈ ವಿಷಯದಲ್ಲಿ ಮಾತ್ರ ಯಾಕೆ ಅಪ್ಪನ ವಿರುದ್ಧ ಮಾತಾಡ್ತಾ ಇದೀಯಾ? ಇಲ್ಲೇ ನಿನ್ನ ಬಂಡವಾಳ ಏನು ಅಂತ ಗೊತ್ತಾಗತ್ತಲ್ಲ. ಏನ್ ಗೊತ್ತಿರೋದು ನಿನಗೆ? ಆ ಸೋಮಶೇಖರಯ್ಯ ಅಪ್ಪಂಗೇನಾದ್ರೂ ಮಂಕ್ ಬೂದಿ ಎರಚಿದ್ರೆ ಏನ್ ಗತಿ? ಅಪ್ಪಂಗಲ್ಲ, ನನಗೆ ನೀನ್ ಮಂಕ್ ಬೂದಿ ಎರಚ್ತಾ ಇರೋದು. ಆಹಾ, ಮಾಡೋದೆಲ್ಲ ಮಾಡಿಬಿಟ್ಟು ಮಳ್ಳಿ ಹಾಗೆ ಮಾತಾಡ್ತಾ ಇದ್ದಾಳೆ, ಮನೆ ಒಳಗೆ ಇದ್ದಾಳೆ ಮಾಟಗಾತಿ. ಆಯ್ತು ಸಾಕು, ನಿಲ್ಸಿ. ನೀವಿಬ್ರು ಹಾವು ಮುಂಗುಸಿಗಳ ತರ ಕಿತ್ತಾಡಬೇಡಿ. ಈ ಮನೆ ಯಜಮಾನ ನಾನು, ಏನು ನಿರ್ಧಾರ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ತಗೊಂಡಿರೋ ನಿರ್ಧಾರಗಳನ್ನೆಲ್ಲ ನೋಡಿಯಾಗಿದೆ. ಪದೇ ಪದೇ ನೀನು ನನ್ನನ್ನು ಹಂಗಿಸಿ ಮಾತಾಡಬೇಡ. ಜನರಿಗೆ ನಾನು ನನ್ನ ವಿದ್ಯೆ ಧಾರೆಯರು ಕೊಟ್ಟಿದ್ದೇನೆ ವಿನಃ ನನ್ನ ಬುದ್ಧಿನಲ್ಲ. ಬೆಳೆದು ನಿಂತಿರೋ ಎರಡು ಹೆಣ್ಣು ಮಕ್ಕಳನ್ನ ನಡ ರಸ್ತೆಯಲ್ಲಿ ಬಿಟ್ಟು ಹೋಗುವಂತ ಮೂರ್ಖ ನಾನಲ್ಲ. ಎಲ್ಲದಕ್ಕೂ ಕಾಲಕ್ಕಾಗಿ ಕಾಯ್ಬೇಕಷ್ಟೇ. ಹಾ, ಆ ಕಾಲ ಬರೋದು ನಾನು ಹೋದ್ಮೇಲೆ. ಅಮ್ಮ ಜಗನ್ಮಾತೆ, ನಿನ್ನ ಮಾತುಗಳಿಗೆಲ್ಲ ಉತ್ತರ ಕೊಡುವಷ್ಟು ಸಮಯ ಆಗಲಿ ಸಂಯಮ ಆಗಲಿ ನನ್ನಲ್ಲಿ ಇಲ್ಲ. ನಿನ್ನನ್ನು ಮದುವೆಯಾಗಿ ನಿನ್ನಿಂದ ಪಡೆದಿರೋ ಈ ಎರಡು ಹೆಣ್ಣು ಮಕ್ಕಳನ್ನ ಬೀದಿಲಿ ಬಿಸಾಕಿ ಹೋಗೋದಿಲ್ಲ. ನಾನು ಏನು ಮಾಡಬೇಕು, ಯಾವಾಗ ಎಷ್ಟು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ.
ಸಿಂಗ, ಇವತ್ ನನ್ ನಿತ್ಯ ಭವಿಷ್ಯದಲ್ಲಿ ಎಂತ ಇದೆ ಗೊತ್ತಾ? ಏನ? ಎದುರುಗಡೆ ಸಿಗೋ ಮೊದಲನೇ ವ್ಯಕ್ತಿಯ ಮುಖಕ್ಕೆ ಕ್ಯಾ ಕಿರ್ಸಿ ಉಗಿಯೋದು ಅಂತ. ಅದೇ ಮೊದಲು ಸಿಕ್ಕಿದ್ದು ನೀನಯ್ಯ, ಕ್ಯಾ ಕಿರ್ಸಿ ಉಗಿಯುತ್ತೇನೆ. ಆದ್ರೆ ಬೇಜಾರು ಮಾತ್ರ ಮಾಡ್ಕೊಬಾರ್ದ, ಯಾಕಂದ್ರೆ ಭವಿಷ್ಯ ಸುಳ್ಳಾಗ್ಬಾರ್ದು ನೋಡು. ನಂಗೂ ಹಂಗೆ ಇದೆ ಕಣ. ಇವತ್ತಿನ ನಿತ್ಯ ಭವಿಷ್ಯದಲ್ಲಿ ಏನಿದೆ ಗೊತ್ತಾ, ಎದುರುಗಡೆ ಮೊದಲು ಸಿಗೋ ವ್ಯಕ್ತಿಗೆ ಕೆಂದೆ ಮೇಲೆ ನಾಲ್ಕು ಬಾಸ್ ಅಂತಿದೆ. ನೀನು ಹೋಗಿ ಪರವಾಗಿಲ್ಲ, ನಾನು ನಿನ್ನ ಕೆನ್ನೆಗೆ ನಾಲ್ಕು ಬಾರಿಸ್ತೀನಿ, ಬೇಜಾರು ಮಾಡ್ಕೊಂಬೇಡ ಆಯ್ತಾ? ಓ ಹಂಗ ಬೇರೆ ಅದೆಯಾ? ಹಾಗಾದ್ರೆ ಒಂದು ಹೊಂದಾಣಿಕೆ ಮಾಡ್ಕೊಂಬೇಡಣ. ಏನು? ನಾನು ಉಗ್ದಂಗೆ ಮಾಡ್ತೇನೆ, ನೀವು ಬಾರಿಸ್ದಾಗ ಮಾಡ. ನೀವು ಹೋಗಿ ನಾಲ್ಕು ಬಾರಿಸ್ತೀನಿ. ಕರ್ಟಕ ಡಮನಕರ್ಗಿಡ, ಭವಿಷ್ಯದಲ್ಲೇ ಆಗೋಯ್ತಲ್ರೋ ನಿಮ್ ಬದುಕು. ನಿಮ್ಮ ಭವಿಷ್ಯ ಅಂತೂ ನೆಟ್ಗಾಗ್ಲಿಲ್ವಲ್ಲ. ಇವ್ ಯಾರ ಜೊತೆಗಿರೋದು? ನಿನ್ ಜೊತೆಗಿರೋದಲ್ವಾ. ಇವ್ ಭವಿಷ್ಯ ಹ್ಯಾಂಗ್ ನೆತ್ತಗಾಗ್ತದೆ ಅಪ್ಪಯ್ಯ? ಆಹಾ ಆಹಾ, ತಂದಗ ತಕ್ಕ ಮಗ ಅಂದ್ರೆ ನೀನೇ ಕಣ. ನಿನ್ನ ಸಮಸ್ತ ನರಮಂಡಲಕ್ಕೂ ಒಂದ್ ದೊಡ್ಡ ನಮಸ್ಕಾರ. ತಥಾತ್ ಅಪ್ಪಯ್ಯ, ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಿಂದು ಗಜಾನನ ಬಸ್ಸು, ಗಜಾನನ ಬಸ್ಸು ಟೈಮ್ ಕರೆಕ್ಟ್ ಹೊರಡುತ್ತೆ. ಕರೆಕ್ಟ್ ಟೈಮ್ಗೆ ಬೇರೆ ಊರಿಗೆ ಹೋಗಿ ತಲುಪುತ್ತೆ, ಒಂದು ನಿಮಿಷ ಲೇಟ್ ಆಗಲ್ಲ. ಈಗ ನಿನ್ ಬಸ್ ಹೊರಡುತ್ತೆ, ಸೀದಾ ಎಲ್ಗ ಹೋಗುತ್ತೆ? ನಮ್ ಮನೆ ಹತ್ರ ಹೋಗಿ ಬ್ರೇಕ್ ಹಾಕ್ ನಿಲ್ಲುತ್ತೆ. ಲೇಟ್ ಆಗಲ್ಲ, ತಡ ಮಾಡ್ಬೇಡ, ಹೊರಡು. ಯಾರನ್ನಾರು ಪಳಗಿಸೋದು ಹೇಗೆ ಅನ್ನೋದನ್ನ ನಿನ್ನನ್ನು ನೋಡಿ ಕಲಿಬೇಕು ನೋಡು. ನಿನ್ನ ಮಗನಿಗೆ ಯಾವ ಭಾಷೆ ಅರ್ಥವಾಗತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿದೆಯಲ್ಲ, ಇದು ಒಂದು ಕಲೆನೆ. ಇದು ಒಂದು ರೀತಿ ಬಾಳೆಕಾಯಿ ಕಲೆ ಸದಾಶಿವಯ್ಯ. ನಮ್ಮ ಕಾಲ ಮುಗಿದು ನಾವು ಹೋದ್ಮೇಲೆ ಕೂಡ ಈ ಕಲೆಯ ಕಲೆ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ಏನ್ ಇಷ್ಟು ದೂರ ಬಂದಿದ್ದು? ಮತ್ತೆ ಅದೇ ತಲೆ ಬಿಸಿ ಕಣೆಯ. ನಿನಗೆ ತಲೆ ಇದೆ ಬಿಸಿ ಆಗುತ್ತೆ, ನನಗೆ ತಲೆನೇ ಇಲ್ಲ. ಹಂಗಾಗ ಅದ್ರ ಸಂಬಂಧಪಟ್ಟು ಬಿಸಿ ನನಗೆ ಆಗದೇ ಇಲ್ಲ. ಏ ತಮಾಷೆ ಮಾತಲ್ಲ ಕಣೋ ಮರಾಯ, ನನ್ನ ಮನೇಲಿ ಒಂದು ದೊಡ್ಡ ಶೀತಲ ಸಮರ ನಡೀತಾ ಇದೆ. ನನ್ನ ಮೊದಲನೇ ಮಗಳ ಮದುವೆ ಮಾಡಲೇಬೇಕು. ಅವತ್ತು ಉಡುಪಿ ಕಡೆದೊಂದು ಜಾತಕ ಕೊಟ್ಟಿದ್ನಲ್ಲ, ಏನ್ ಮಾಡಿದೆ? ಅದು ಹೊಳೆ ಹಂಗೆ ಈಜ್ಕೊಂಡು ಹೋಯ್ತು. ಅದು ಈಗ ಉಡುಪಿ ಸಮುದ್ರ ಸೇರಿರ್ಬೋದನ ಅಂತ. ಅದನ್ನು ವಿಚಾರದೆ ಕಣಯ್ಯ, ಅದು ಏನು ಪ್ರಯೋಜನ ಆಗ್ಲಿಲ್ಲ. ನಿನ್ನೇನು ತಲೆ ಕೆಡಿಸ್ಕೋಬೇಡ. ಏನೋ ಮಾರಯ್ಯ, ನಿನ್ ಮೇಲೆ ನಾನು ತುಂಬಾ ತುಂಬಾ ಅವಲಂಬಿತ, ಇಷ್ಟು ಮಾತ್ರ ಸತ್ಯ. ನಂಬುದವರ ಇಂಬು ಕಾಯೋದೇ ನನ್ನ ಧರ್ಮ. ಇನ್ನು ಒಂದು ವಾರದಲ್ಲಿ ನಿನ್ನ ಮಗಳ ದಿವ್ಯನಿಗೆ ಗಂಡು ಹುಡುಕೋ ಜವಾಬ್ದಾರಿ ನಂದು, ಆಯ್ತಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊಡ ಬರ್ಲ. ನಮ್ಮ ಗುರುಗಳು ಗಂಡು ಹುಡುಕಿದಂಗೆ ದಿವ್ಯನ ಮದುವೆ ಆದಂಗೆ. ಇದೊಂಥರ ಗಣಪತಿ ಮದುವೆನ ಅಂತ. ಇಲ್ಲ, ಈ ವಿಷಯನ ಇನ್ ಹೇಳಬಾರದು. ಬಿಡ. ಏನೋ ಕೃಷ್ಣನ ಕೊಳಲಿನ ಕರೆ ಕರೆ, ಅವನ ಕೊಳಲು ಬರೀ ಕರ್ಕರೆ ಕರ್ಕರೆ. ನಿಲ್ಲಿಸಿದಿರೈ ವನಮಾಲಿ ಕೊಳಲಗಾನವ, ನಿಲ್ಲದಿರ ಇಲ್ಲಿ ಹೆಚ್ಚತ್ತು ಚೊರೆಪ್ಲೇಟೆ. ಮುನಿಸುತ್ತರವೇ ಮಗುವೆ ಹಿತವಾಗಿ ನಗಲು ಬಾರದೆ. ಏನ್ರ ಹುಡುಗ್ರ, ಯಾವ ಭಾಷೆ ಮಾತಾಡ್ತಿದ್ದೀರಾ? ನನಗೆ 84 ಭಾಷೆ ಗೊತ್ತು, 84. ಇದ್ಯಾವ ಭಾಷೆ ನನಗೆ ಗೊತ್ತಾಗ್ಲಿಲ್ಲಪ್ಪ. ಇದೇನ್ ಮಾವ, ಮೊನ್ನೆವರೆಗೂ 94 ಭಾಷೆ ಅಂತಿದೆ, ಇವತ್ ಸಡನ್ ಆಗಿ 84 ಅಂತಿದ್ಯಾ? ಬಹುಶಃ ಕುರ್ತದ ಪ್ರಮಾಣ 60% ಕಡಿಮೆ ಆಗಿರ್ಬೇಕು. ಸ್ವಲ್ಪ ಏರ್ಸ್ಕೋ, ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಹೊರಟಿದಿನಲ್ಲ. ಹೆಂಡ ಹೆಂಡತಿ ಕನ್ನಡ ಪದಗಳು ಅಂದ್ರೆ ಆ ರತ್ನಂಗ್ ಪ್ರಾಣ, ಬುಂಡೆ ನೆತ್ತಿ ಕುಡ್ದು ಬಿಟ್ಟ ಅಂದ್ರೆ ತಕೋ ಪದಗಳ ಬಾಣ. ಅವನೇ ಆ ರತ್ನ ಅನ್ನ ಕುಡುಕ, ನಮ್ ಗಡಂಗೆಲ್ಲ ನೋಡೇ ಇಲ್ವಲ್ಲ. ಅಯ್ಯೋ ಬ್ರಹ್ಮ, ನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟಿದ ಕೈನ.
ಅಮ್ಮ ನಿನ್ಗೆ ಕೈ ಮುಗಿತೀನಿ, ನಂಗೆ ದಾರಿ ಬಿಡ್ತೀಯ. ನನ್ನ ನರದ ಕಣಕಣಗಳು ಒಳಗೆ ಎದ್ದೆದ್ದು ಬ್ರಹ್ಮನಿಗಾಗಿ ಮಣ 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 ಅಂತ ಇದೆ. ನೋ ಟೈಮ್ ವೇಸ್ಟ್. ಇದನ್ ಮಾವ ಹೊಸ ಅವತಾರ ಕಮಳಿ ಕೊಪ್ಪೆ. ಕೆಲವೊಂದು ವಿಷಯಕ್ಕೆ ಇದ್ರ ಅಗತ್ಯ ಇದೆ. ಗೆಟಪ್ ನಿನಗೆ ಅರ್ಥ ಆಗಲ್ಲ, ಸ್ವಲ್ಪ ದಾರಿ. ಆ ಬ್ರಹ್ಮನೇ ನಿನ್ನ ಕಾಪಾಡ್ಬೇಕು. ಏನೇ ಸುಬ್ಬಿ, ಯಾಕೆ ಬಂದೆ? ನೀನೀಗ ನನ್ ಜೊತೆ ಬರ್ಬೇಕು. ಎಲ್ಲಿಗೆ? ಹೊರಟ ಮೇಲೆ ನಿಂಗೆ ಗೊತ್ತಾಗತ್ತೆ. ಎಲ್ಲಿ ಅಂತ ಹೇಳು ಮಾರೈತಿ. ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ತಾಳಿ ಕಟ್ಟಕ್ಕ? ಹಾಗೆ ಅನ್ಕೋ. ಯಾವ್ಯಾವ್ದು ಯಾವಾಗ ಆಗ್ಬೇಕೋ ಹಾಗಾದ್ರೆ ಚಂದ ಅಲ್ವಾ? ಹ್ಮ್, ನಿನ್ನ ನಂಬಕ್ಕಾಗಲ್ಲ. ನಂಬ್ಲು ಬೇಡ. ಇವತ್ತು ದೇವಸ್ಥಾನದಲ್ಲಿ ನಂದೊಂದು ಮಹತ್ವದ ಹೆಜ್ಜೆ, ಮಹತ್ವದ ಕನಸು, ನನ್ನ ಬದುಕಿನ ನಿರ್ಣಯಕ್ಕೆ ಒಂದು ಘಟ್ಟ. ಎಲ್ಲಾನು ಸಾಕಾರಗೊಳ್ಳುತ್ತೆ. ನೀನ್ ಬಾ ಅಷ್ಟೇ. ಏನ್ ಮಾಡ್ತೀಯೋ ಏನ್ ಕತೆನೋ ನಿನಗೆ ಗೊತ್ತು. ಈ ಕಾವ್ಯನ್ಗೆ ಕಾವ್ಯನೇ ಸಾಟಿ. ಈಗೇನು ದೇವಸ್ಥಾನಕ್ಕೆ ತಾನೆ? ಹೌದು, ನಡಿ ಬಾ. ಹಾಯ್ ಕಾವ್ಯ. ಕಾವ್ಯ ಏನು ಅಂತ ಹೇಳ್ ಮಾರೈತಿ. ನನ್ ಮನಸ್ಸಿನೊಳಗಡೆ ಏನೋ ಒಂದಿದೆ, ಅದು ನೆರವೇರಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ಬೇಕು. ಏನು ಅಂತ ಮೊದ್ಲು ಹೇಳಿದ್ರೆ ಒಳ್ಳೇದು. ಪ್ರಾರ್ಥಿಸ್ಕೋ ಅಂತ ಹೇಳಿದ್ನ ಇಲ್ವಾ? ಬಾ.